ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಆಯಾ ಶಾಲೆಗೆ ತೆರಳಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಉಡುಗೊರೆಯನ್ನು ನೀಡಿದ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಶ್ರೀನಿವಾಸ್ರವರು. ಇನ್ನು ಇದೇ ಸಂದರ್ಭದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಶ್ರೀನಿವಾಸ್ ಮಾತನಾಡಿ, ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಅಂಥವರನ್ನು ಸನ್ಮಾನಿಸಿದಲ್ಲಿ ಇನ್ನು ಉಳಿದ ವಿದ್ಯಾರ್ಥಿಗಳಿಗೂ ಸಹ ಪ್ರೇರಣೆ ನೀಡುವಂತಾಗುತ್ತದೆ ಎಂಬ ಭಾವನೆಯಲ್ಲಿ ಇಂದು ಸರ್ಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಶಾಲೆ, ಸರ್ಕಾರಿ ಪ್ರೌಢಶಾಲೆ ಮತ್ತು ಸೆಂಟ್ ಫಿಲೋಮಿನಸ್ ಶಾಲೆ ಹಾಗೂ ನ್ಯೂ ಆಕ್ಸ್ಫರ್ಡ್ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗಿದೆ. ವಿಶೇಷವಾಗಿ ನ್ಯೂ ಆಕ್ಸ್ಫರ್ಡ್ ಶಾಲೆಯ ಸಹನಾ ಎಂಬ ವಿದ್ಯಾರ್ಥಿನಿ 623 ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದು ನಮ್ಮ ಸರ್ಜಾಪುರ ಗ್ರಾಮದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುನೀತಾ ಶಶಿಧರ್, ಪಿಡಿಒ ಮಮತಾ, ಕಾರ್ಯದರ್ಶಿ ನಂಜಾರೆಡ್ಡಿ, ಸದಸ್ಯರಾದ ಶಿವಕುಮಾರ್, ಸತೀಶ್, ಗಾಯತ್ರಿ, ಸೆಂಟ್ ಫಿಲೋಮಿನಸ್ ಶಾಲೆಯ ಮುಖ್ಯಸ್ಥ ಚಂದ್ರಯ್ಯ ನಾಯ್ಡು, ನ್ಯೂ ಆಕ್ಸ್ಫರ್ಡ್ ಶಾಲೆಯ ಮುಖ್ಯಸ್ಥ ರವಿಕುಮಾರ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ರವೀಂದ್ರ ರೆಡ್ಡಿ, ಖಜಂಜಿ ನಾಗರಾಜ್ ಶೆಟ್ಟಿ, ಶಿಕ್ಷಕರಾದ ಬಿಎಂ ಹರೀಶ್, ರಾಮಕೃಷ್ಣ, ಪಾಪಣ್ಣ, ಕೆ ಶೈಲಜಾ ಹಾಗೂ ಮತ್ತಿತರು ಇದ್ದರು. ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಸ್ಎಸ್ಎಲ್ಸಿ ಪ್ರಥಮಾಂಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದವರು ವಿದ್ಯಾರ್ಥಿಗಳನ್ನು ಗುರುಸಿ ಅವ್ರಿಗೊಂದು ಪುಟ್ಟ ಸನ್ಮಾನವನ್ನು ಇಟ್ಟುಕೊಂಡಿದ್ದೆ. ಒಂದು 5 ಶಾಲೆಗಳಿಗೆ ಹೋಗಿ ಅವ್ರಿಗೆ ಸನ್ಮಾನವನ್ನು ಮಾಡಿ ಒಂದು ರಾಜ್ಯಕ್ಕೆ 2ನೇ ಸ್ಥಾನ ಬಂದಿರುವಂತಹ ಒಂದು ನಿವಾಸ್ಫೋಟ್ ಶಾಲೆ ಮಗು ಹೊಂದಿದೆ. ಹಾಗೂ ಇನ್ನ ಹೆಚ್ಚಿನ ಅಂಕ ಪಡೆದಂತ ಸೆಂಟ್ ಲಮ್ಸ್ ಇರ್ಬೋದು, ಗೌರ್ಮೆಂಟ್ ಆಮೇಲೆ ಎಸ್ಎಬಿ. ರಾಜ್ಯದಲ್ಲಿ 2ನೇ ಸ್ಥಾನ ಅಂದ್ರೆ ಸುಮ್ಮನೆ ವಿಚಾರ ಅಲ್ಲ, ಸರ್ಜಾಪುರದ ಭಾಗದಲ್ಲಿ ವಿದ್ಯಾರ್ಥಿ ಇದ್ದಾರೆ ಅಂದ್ರೆ ಒಂದು ಹೆಮ್ಮೆ ವಿಚಾರ. ಅವ್ರಿಗೆಲ್ಲ ಒಂದು ಗುರುಸಿದ್ರೆ ಇನ್ನೂ ನೆಕ್ಸ್ಟ್ ಓದೋ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಓದಿ ನಾನು ಒಂದು ಏನಾದ್ರು ಆಗ್ಬೇಕು ಅಂತ ಒಂದು ಆಸೆ ಬರುತ್ತೆ ಅಂತ ಉದ್ದೇಶದಿಂದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಇವತ್ತು ಎಲ್ಲ ಶಾಲೆಗೆ ಹೋಗಿ ಒಂದು ಸನ್ಮಾನ ಮಾಡಿಕೊಂಡು ಈಗ ಬಂದಿದ್ದೀನಿ. ಉಳಿದ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಬಯಸ್ತೀರ ಸರ್? ಒಂದು ಈಗ ವಿದ್ಯಾಭ್ಯಾಸ ಮಾಡಿದ್ರೆ ನಿಮ್ ಮನೆಯವರಿಗೆ ಒಂದು ಅವ್ರಿಗೆ ಒಂದು ತೊಂದರೆ ಆಗಿರ್ಬೋದು. ಒಂದು ಅಂದ್ರೆ ನೀವು ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋದ್ರೆ ಆ ಕಷ್ಟಗಳು ಅಪರಿಹಾರಗಳೆಲ್ಲ ಆಗುತ್ತೆ. ಜನ ಇಡೀ ದೇಶನೇ ಗುರುತಿಸ್ತದೆ ನಿಮ್ಗೆ. ಒಂದು ಒಳ್ಳೆ ವಿದ್ಯಾಭ್ಯಾಸ ಅಂದ್ರೆ ಒಂದು ದೊಡ್ಡ ವಿಚಾರ. ವಿದ್ಯಾಭ್ಯಾಸ ಮಾಡಿ ಎಲ್ಲ ಒಳ್ಳೆ ವಿದ್ಯೆಯನ್ನು ಕಲಿತು ದೇಶಕ್ಕೆ ಒಂದು ಮಾದರಿಯಾಗಿ ನಿಮ್ಗೆ ವಿದ್ಯಾಭ್ಯಾಸದ ಏನಾದ್ರು ಕೊರತೆ ಇದ್ದಾಗ ನಮ್ಗೆ ಒಂದೇಳಿ ನಮ್ಮ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳುತ್ತಾ ಈ ದಿವಸ ನಮ್ಮ ಶಾಲೆಯ ಎಲ್ಲ ಉಪಾಧ್ಯಾಯರು ಹಾಗೆ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಹಾಗೆ ಪಿಡಿಒಗರು, ಪಿಡಿಒ ಮೇಡಮ್ನವರು, ಉಪಾಧ್ಯಕ್ಷರು ಇದೆಲ್ಲರೂ ಕೂಡ ಬಂದಿರ್ತಾರೆ. ಅವರೆಲ್ಲರೂ ಕೂಡ ನಮ್ಮ ಸಂಸ್ಥೆಯಿಂದ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಮಕ್ಕಳನ್ನು ಇವತ್ತು ಸನ್ಮಾನಿಸಿ ಅವರನ್ನು ಮುಂದಿನ ಒಂದು ದಿನಗಳಲ್ಲಿ ಹುರಿದುಂಬಿಸುವ ಒಂದು ಕೆಲಸವನ್ನು ಅವರು ಮಾಡಿರ್ತಾರೆ. ನಾನು ಕಂಡಂಗೆ ನಮ್ಮ ಅಧ್ಯಕ್ಷರು ಯಾವತ್ತೂ ಕೂಡ ಶಿಕ್ಷಣಕ್ಕೆ ತುಂಬ ಒತ್ತನ್ನು ಕೊಡ್ತಿದ್ದಾರೆ. ಅವರಿಗೆ ನಾನು ಪ್ರತ್ಯೇಕವಾಗಿ ನಾನು ಧನ್ಯವಾದಗಳನ್ನು ತಲುಪಿಸ್ತೇನೆ. ಹಾಗೂ ನಮ್ಮ ಶಿಕ್ಷಕರು ಇವತ್ತು ಇವ ಮಕ್ಕಳು ಇವತ್ತು ಈ ಒಂದು ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ನಮ್ಮ ಶಿಕ್ಷಕರ ಕಾರಣ. ಅವ್ರಿಗೂ ಕೂಡ ನಮ್ಮ ಅಧ್ಯಕ್ಷರ ಒಂದು ಉಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಆಮೇಲೆ ಇವತ್ತು ಈ ಮಕ್ಕಳು ಈ ಒಂದು ಮಾರ್ಕ್ಸನ್ನು ಪಡೀಲಿಕ್ಕೆ ಅವರು ಪೋಷಕರು ಕೂಡ ಕಾರಣ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಕೊನೆಯದಾಗಿ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಗೆ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹಿಸಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದು ನಮ್ಮ ಶಾಲೆಗೆ ಈ ಒಂದು ಹೆಚ್ಚಿನ ಅಂಕ ಗಳಿಸಿರ್ತಕ್ಕಂಥ ಜ್ಞಾನಶ್ರೀ ಅವರಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಅದೇ ರೀತಿಯಲ್ಲಿ ಎಲ್ಲ ಶಾಲೆಗಳ ಒಂದು ಶೈಕ್ಷಣಿಕ ಒಂದು ಪ್ರೋಗ್ರೆಸ್ಗೋಸ್ಕರ ಅವರು ಒಂದು ಒಳ್ಳೆಯ ಯೋಜನೆಯನ್ನು ಹಮ್ಮಿಕೊಂಡು ಈ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತು ಮಕ್ಕಳಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ. ಸೊ ಹೀಗೆ ಪ್ರತಿ ವರ್ಷ ಮಾಡಲಿ, ನಮ್ಮ ಮಕ್ಕಳಿಗೆ ಒಂದು ಮಕ್ಕಳ ಏಳಿಗೆಗೆ ಒಂದು ಶ್ರಮಿಸಲಿ ಅಂತೇಳಿ ಅವರನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸಂಸ್ಥೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಹೀಗೆ ನಡೀಲಿ ಮುಂದಕ್ಕೂ ಕೂಡ.